ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ತನ ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನು ಹಾಕ್ತಾ ಇರೋ ಡಿಸೈನಿಗೆ 6 ಎಳೆ ದಾರ ತೊಗೊಂಡಿದ್ದೀನಿ. ಹಾಗೆ ನೀಡಲ್ ನಂಬರ್ 10.75 mm. ಸ್ಟಾರ್ಟಿಂಗಲ್ಲಿ ಈ ರೀತಿ ಬಟ್ಟೆ ಬ್ಯಾಕ್ ಸೈಡ್ ಥ್ರೆಡ್ನ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು. ಬ್ಯಾಕ್ ಸೈಡ್ ಇರೋ ಥ್ರೆಡ್ನ ಫ್ರಂಟಿಗೆ ಎಳ್ಕೊಂಡು ನಾನಿಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ 2 ಟೈಮ್ಸ್ ಲಾಕ್ ಮಾಡ್ಕೋಬೇಕು. ಈ ರೀತಿ ಲಾಕ್ ಆದಮೇಲೆ ಇವಾಗ 2 ಚೈನ್ನ ತೊಗೊಳ್ತಾ ಇದ್ದೀನಿ. 2 ಚೈನ್ ಆದಮೇಲೆ ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ಚೈನ್ ಏನು ತಗೊಂಡಿರ್ತೀವಿ ಅದರ ಪಕ್ಕನೇ ಒಂದು ಡಬಲ್ ಕ್ರೋಷನ ತಗೋಬೇಕು. 3 ಲೂಪ್ ಬರುತ್ತೆ, 2ರಲ್ಲಿ 1, 2ರಲ್ಲಿ 1. ಈ ರೀತಿ ಒಂದು ಕಂಬನ ತಗೊಂಡಾದಮೇಲೆ ಥ್ರೆಡ್ನ ಸ್ವಲ್ಪ ಮೇಲ್ಗಡೆ ಎಳ್ಕೊಂಡು ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು. ಬೀಡ್ಸ್ ಇನ್ಸರ್ಟ್ ಆದಮೇಲೆ ಅಲ್ಲಿಂದನೇ ನಾವು ಡಬಲ್ ಕ್ರೋಷ ತಗೋಬೇಕು. ಇವಾಗ ಏನೊಂದು ಡಬಲ್ ಕ್ರೋಷ ತಗೊಂಡಿದ್ವಲ್ಲ ಅದರ ಪಕ್ಕನೇ ಇನ್ನೊಂದು ಡಬಲ್ ಕ್ರೋಷನ ತಗೊಳ್ಳೋದು, 2ರಲ್ಲಿ 1 ಮತ್ತು 2ರಲ್ಲಿ 1. ನೋಡಿ, 2 ಡಬಲ್ ಕ್ರೋಷದ ಮಧ್ಯೆ ಒಂದು ಬೀಡ್ಸ್ ಬರುತ್ತೆ. ಇವಾಗ 2 ಚೈನ್ನ ತಗೋಬೇಕು. 2 ಚೈನ್ ಆದಮೇಲೆ ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ಅಲ್ಲಿ ಒಂದು 2 ಚೈನ್ ಆಗೋವಷ್ಟು ಗ್ಯಾಪ್ನ ಬಿಟ್ಟು ಒಂದು ಡಬಲ್ ಕ್ರೋಷನ ತಗೋಬೇಕು. ನೋಡಿ ಈ ರೀತಿ, ಇವಾಗ ಥ್ರೆಡ್ನ ಸ್ವಲ್ಪ ಮೇಲ್ಗಡೆ ಎಳ್ಕೊಂಡು ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು. ಬೀಡ್ಸ್ ಇನ್ಸರ್ಟ್ ಆದಮೇಲೆ ಮತ್ತೆ ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ಇವಾಗ ಏನು ಡಬಲ್ ಕ್ರೋಷ ತೊಗೊಂಡಿರ್ತೀವಿ ಅದ್ರ ಪಕ್ಕನೇ ಇನ್ನೊಂದು ಡಬಲ್ ಕ್ರೋಷನ ತಗೊಳ್ಳೋದು. ಇವಾಗ ಮತ್ತೆ 2 ಚೈನ್ ತಗೋಬೇಕು. 2 ಚೈನ್ ಆದಮೇಲೆ ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ಅಲ್ಲಿ ಒಂದು 2 ಚೈನ್ ಆಗೋವಷ್ಟು ಜಾಗನ ಬಿಟ್ಟು ನಾವಿಲ್ಲಿ ಡಬಲ್ ಕ್ರೋಷನ ತಗೋಬೇಕು. ಡಬಲ್ ಕ್ರೋಷ ಆದಮೇಲೆ ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಳ್ಳೋದು. ಬೀಡ್ಸ್ ಇನ್ಸರ್ಟ್ ಆದಮೇಲೆ ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ಮತ್ತೆ ಇನ್ನೊಂದು ಡಬಲ್ ಕ್ರೋಷನ ತಗೊಳ್ಳೋದು. ಫ್ರೆಂಡ್ಸ್ ನೋಡಿ, ಫಸ್ಟ್ ಸ್ಟೆಪ್ಪು ಇದೇ ಥರ ಕಂಟಿನ್ಯೂ ಆಗುತ್ತೆ. 2 ಕಂಬ, ಸೆಂಟ್ರಲ್ ಒಂದು ಬೀಡ್ಸು, ಮತ್ತು 2 ಚೈನು, ಮತ್ತು 2 ಕಂಬ, ಸೆಂಟ್ರಲ್ ಒಂದು ಬೀಡ್ಸು, ಮತ್ತು 2 ಕಂಬ. ಇದೇ ಥರ ಡಿಸೈನನ್ನು ನಾವು ಕಂಪ್ಲೀಟ್ ಮಾಡ್ತಾ ಹೋಗಬೇಕಾಗುತ್ತೆ. ನೋಡಿ, ಲಾಸ್ಟಲ್ಲಿ 2 ಕಂಬಗಳ ಮಧ್ಯೆ ಒಂದು ಬೀಡ್ಸ್ ಬಂದಿದೆ, ಮತ್ತು ಎಂಡಿಂಗಲ್ಲಿ 2 ಇಲ್ಲ 1, 3 ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋಬೇಕು. ನೋಡಿ, ಬೇಸ್ ಲೈನ್ ಬಂದು ನಮಗೆ ಈ ರೀತಿಯಾಗಿ ಬರುತ್ತೆ. ತುಂಬಾ ಈಸಿಯಾಗಿ ಮಾಡ್ತಾ ಹೋಗ್ಬೋದು. ಇವಾಗ ಸೆಕೆಂಡ್ ಸ್ಟೆಪ್ ಮಾಡೋಣ. ಸೆಕೆಂಡ್ ಸ್ಟೆಪ್ಪಲ್ಲಿ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಆದಮೇಲೆ 2 ಚೈನ್ಗಳನ್ನ ತಗೋಬೇಕು. 2 ಚೈನ್ ತಗೊಂಡು ಪ್ರೀವಿಯಸ್ ಸ್ಟೆಪ್ಪಲ್ಲಿ ಏನು 2 ಚೈನ್ ತೊಗೊಂಡಿರ್ತೀವಿ ಅಲ್ಲಿ ಲಾಕ್ ಮಾಡ್ಕೋಬೇಕು. ಈ ರೀತಿ ಇದಾದಮೇಲೆ ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ಆ 2 ಚೈನ್ ಗ್ಯಾಪ್ ಇತ್ತಲ್ವಾ ಅಲ್ಲಿಂದ ನಾವು ಡಬಲ್ ಕ್ರೋಷನ ತಗೋಬೇಕು. ನೋಡಿ, 2ರಲ್ಲಿ 1 ಮತ್ತು 2ರಲ್ಲಿ 1. ಇವಾಗ ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು. ಈ ಸ್ಟೆಪ್ ಕೂಡ ಫಸ್ಟ್ ಸ್ಟೆಪ್ ಯಾವ ಥರ ಮಾಡಿದ್ದೀವಿ ಅದೇ ಥರ ಕಂಟಿನ್ಯೂ ಆಗುತ್ತೆ. ಫಸ್ಟ್ ಸ್ಟೆಪ್ಪು ಸೆಕೆಂಡ್ ಸ್ಟೆಪ್ಪು ಸೇಮ್ ಒಂದೇ ಥರ ಮಾಡ್ತಾ ಹೋಗೋದು. 2 ಕಂಬದ ಮಧ್ಯೆ ಒಂದು ಬೀಡ್ಸ್ ಬಂದಿದೆ. ಇವಾಗ 2 ಚೈನ್ ತಗೋಬೇಕು. ಮತ್ತು ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ಆ 2 ಚೈನ್ ಗ್ಯಾಪ್ ಇರುತ್ತೆ ನೋಡಿ, ಅಲ್ಲಿ ಡಬಲ್ ಕ್ರೋಷನ ತಗೋಬೇಕು. ಒಂದು ಡಬಲ್ ಕ್ರೋಷ ಆದಮೇಲೆ ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು. ಬೀಡ್ಸ್ ಇನ್ಸರ್ಟ್ ಆದಮೇಲೆ ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ಮತ್ತು ಇನ್ನೊಂದು ಡಬಲ್ ಕ್ರೋಷನ ತಗೋಬೇಕು. ಮತ್ತು 2 ಚೈನು, ಮತ್ತು ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ಆ 2 ಚೈನ್ ಗ್ಯಾಪಿಗೆ 2 ಡಬಲ್ ಕ್ರೋಷನ ಮಾಡ್ಕೋಬೇಕು. ಸೆಂಟ್ರಲ್ಲಿ ಬೀಡ್ಸ್ ಬರುತ್ತೆ. ತುಂಬಾ ಈಸಿ ಇದೆ ಡಿಸೈನು, ಹಾಗೆ ಫಾಸ್ಟಾಗಿ ಕೂಡ ಆಗ್ತಾ ಹೋಗ್ಬೋದು. ಬಿಗಿನರ್ಸ್ ಕೂಡ ಆರಾಮಾಗಿ ಮಾಡ್ಬೋದು. ಒಂದೇ ಥರ ಆಗ್ತಾ ಹೋಗೋದಷ್ಟೇ 2 ಸ್ಟೆಪ್ ಕೂಡ. ನೋಡಿ, ಈ ಥರ ಬರುತ್ತೆ ಡಿಸೈನು. ಇದೇ ಥರ ಡಿಸೈನ್ನ ನಾವು ಕಂಪ್ಲೀಟ್ ಮಾಡ್ತಾ ಹೋಗಬೇಕು. ನೋಡಿ, ಡಿಸೈನ್ ಕಂಪ್ಲೀಟ್ ಆದಮೇಲೆ ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ. ನೋಡಿ, ಅಲ್ಲಿ 2 ಚೈನ್ ಗ್ಯಾಪಿಗೆ 2 ಡಬಲ್ ಕ್ರೋಷನ ತೊಗೊಂಡಿದ್ದೀನಿ. ಎಂಡಿಂಗಲ್ಲಿ 2 ಇಲ್ಲ 2 ಚೈನ್ ಹಾಕ್ಬಿಟ್ಟು ಅಲ್ಲಿ ಬೀಡ್ಸ್ ಪಕ್ಕ ಆ ಕಡೆ ಏನು ಕಂಬ ತೊಗೊಂಡಿರ್ತೀವಿ ಅಲ್ಲಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ 2 ಇಲ್ಲ 1, 3 ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡಿದ್ರೆ ಸೆಕೆಂಡ್ ಸ್ಟೆಪ್ಪು ಕಂಪ್ಲೀಟ್ ಆಗುತ್ತೆ. ನೋಡಿ, ಲಾಸ್ಟಲ್ಲಿ ನಾವು ಈ ರೀತಿ ಫಿನಿಷಿಂಗ್ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ ಯಾವ ಥರ ನಾವು ಸ್ಟಾರ್ಟ್ ಮಾಡಿರ್ತೀವಿ ನೋಡಿ, ಅದೇ ಥರ ಎಂಡಿಂಗಲ್ಲಿ ಕೂಡ ಫಿನಿಷಿಂಗ್ ತಗೋಬೇಕು. ಇವಾಗ ಥರ್ಡ್ ಸ್ಟೆಪ್ ಮಾಡೋಣ. ಥರ್ಡ್ ಸ್ಟೆಪ್ಪಲ್ಲಿ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಲಾಕ್ ಆದಮೇಲೆ 2 ಚೈನ್ ತಗೊಂಡು ಪ್ರೀವಿಯಸ್ ಸ್ಟೆಪ್ಪಲ್ಲಿ ಎಲ್ಲಿ ಲಾಕ್ ಮಾಡಿರ್ತೀವಿ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು.
ಲಾಕ್ ಆದಮೇಲೆ ನೀಡಲ್ ಮೇಲೆ ಒಂದು ಸಲ ದಾರ ತಗೋಬೇಕು. ಡಬಲ್ ಕ್ರೋಷ ನೋಡಿ, ಈ ರೀತಿ ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ನೆಕ್ಸ್ಟು ಆ ಬೀಡ್ಸ್ ನೆಕ್ಸ್ಟು ಎರಡು ಚೈನ್ ಇರುತ್ತೆ ನೋಡಿ, ಅಲ್ಲಿಗೆ ನಾವು ಡಬಲ್ ಕ್ರೋಷ ತಗೋಬೇಕು ನೋಡಿ. ಎರಡರಲ್ಲಿ ಒಂದು, ಮತ್ತೆರಡರಲ್ಲಿ ಒಂದು, ಈ ರೀತಿ ಮತ್ತೆ ಅಲ್ಲಿ ಎರಡು ಚೈನ್ನ ತಗೋಬೇಕು. ಅಲ್ಲಿ ನಾವೇನು ಇವಾಗ ಡಬಲ್ ಕ್ರೋಷ ತಗೊಂಡಿರ್ತೀವಿ ಅದನ್ನೇ ಒಂದು ಬೇಸ್ ಲೈನ್ ಥರ ಮಾಡಿಕೊಂಡು ಐದು ಡಬಲ್ ಕ್ರೋಷಗಳನ್ನ ತಗೋಬೇಕು. ಇವಾಗ ನಾವು ಒಟ್ಟಿಗೆ ಫಸ್ಟು ಏನು ಒಂದು ಡಬಲ್ ಕ್ರೋಷ ತಗೊಂಡಿರ್ತೀವಿ ಅದನ್ನೇ ನಾವು ಬೇಸ್ ಲೈನ್ ಬೇಸ್ ಥರ ಮಾಡ್ಕೋಬಿಟ್ಟು ಐದು ಡಬಲ್ ಕ್ರೋಷನ ತಗೋಬೇಕು. ಇಲ್ಲಿ ನಾವು ಒಟ್ಟಿಗೆ ಐದು ಕಂಬಗಳನ್ನ ತಗೋಬೇಕು. ಕಂಬಗಳನ್ನ ಒಂದೇ ಲೆವೆಲಲ್ಲಿ ತಗೋಬೇಕು ನೋಡಿ. ತುಂಬಾ ಈಸಿ ಇದೆ ಇದು ಡಿಸೈನ್ ಕೂಡ. ಅಲ್ಲೇನು ಡಬಲ್ ಕ್ರೋಷ ತಗೊಂಡಿರ್ತೀವಿ ಅದಕ್ಕೇ ನಾವು ಒಟ್ಟಿಗೆ ಐದು ಡಬಲ್ ಕ್ರೋಷನ ಮಾಡ್ಕೊಳ್ಳೋದು. ಮತ್ತು ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ನೆಕ್ಸ್ಟು ಎರಡು ಚೈನ್ ಗ್ಯಾಪ್ ಏನಿದೆ ಅಲ್ಲಿಗೆ ಡಬಲ್ ಕ್ರೋಷನ ತಗೋಬೇಕು. ಇವಾಗ ಎರಡು ಚೈನ್ ತಗೊಂಡು ಮತ್ತೆ ಅಲ್ಲಿ ಏನು ಒಂದು ಡಬಲ್ ಕ್ರೋಷ ತಗೊಂಡಿರ್ತೀವಿ ಅದನ್ನೇ ಬೇಸ್ ಲೈನ್ ಥರ ಮಾಡ್ಕೋಬಿಟ್ಟು ಅದಕ್ಕೇ ನಾವು ಮತ್ತೆ ಐದು ಡಬಲ್ ಕ್ರೋಷನ ತಗೋಬೇಕು. ಇದೇ ಥರ ಡಿಸೈನ್ ಕಂಪ್ಲೀಟ್ ಆಗುತ್ತೆ ನಮಗೆ. ಆ ಎರಡು ಸ್ಟೆಪ್ ಆದಮೇಲೆ ಒಂದು ಸ್ಲ್ಯಾಂಟಿಂಗ್ ಆರ್ಚ್ ಥರ ಇಲ್ಲಿ ಬರುತ್ತೆ ಡಿಸೈನು. ತುಂಬ ಈಸಿ ಇದೆ, ಆರಾಮಾಗಿ ಮಾಡ್ತಾ ಹೋಗ್ಬೋದು. ಮತ್ತೆ ನಾವು ಆ ಎರಡು ಚೈನ್ ಗ್ಯಾಪಿಗೆ ಒಂದು ಡಬಲ್ ಕ್ರೋಷನ ತಗೋಬೇಕು. ಡಬಲ್ ಕ್ರೋಷ ಆದಮೇಲೆ ಎರಡು ಚೈನ್ ತಗೊಂಡು ಮತ್ತೆ ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ಅಲ್ಲೇನು ಫಸ್ಟ್ ಒಂದು ಡಬಲ್ ಕ್ರೋಷ ತಗೊಂಡಿರ್ತೀವಿ ಅದಕ್ಕೇ ಒಟ್ಟಿಗೆ ಐದು ಡಬಲ್ ಕ್ರೋಷಗಳನ್ನ ನಾವು ಮಾಡ್ಕೋಬೇಕಾಗತ್ತೆ. ತುಂಬ ಈಸಿ ಇದೆ ಡಿಸೈನು, ಹಾಗೆ ತುಂಬ ಡಿಫ್ರೆಂಟಾಗಿ ಬರುತ್ತೆ. ಹೊಸ ಡಿಸೈನ್ ಅಂತಲೇ ಹೇಳ್ಬೋದು ಇದನ್ನು. ತುಂಬ ಚೆನ್ನಾಗಿ ಕಾಣಿಸುತ್ತೆ, ಒಂದು ಗ್ರ್ಯಾಂಡ್ ಲುಕ್ ಕೊಡುತ್ತೆ ಸ್ಯಾರಿಗೆ. ಇದೇ ಥರ ನಾವು ಡಿಸೈನ್ನ ಕಂಪ್ಲೀಟ್ ಮಾಡ್ತಾ ಹೋಗಬೇಕು ನೋಡಿ. ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ಆ ಎರಡು ಚೈನ್ ಗ್ಯಾಪ್ ಏನಿದೆ ಅಲ್ಲಿಗೆ ನಾವು ಡಬಲ್ ಕ್ರೋಷನ ತಗೊಳ್ಳೋದು. ಡಬಲ್ ಕ್ರೋಷ ಆದಮೇಲೆ ಅಲ್ಲಿ ಎರಡು ಚೈನ್ನ ತಗೊಂಡು ಮತ್ತೆ ಈ ರೀತಿ ಆರ್ಚ್ನ ಮಾಡ್ತಾ ಹೋಗಬೇಕಾಗುತ್ತೆ ನೋಡಿ. ಆರ್ಚ್ ಎಲ್ಲ ಕಂಪ್ಲೀಟ್ ಆಗಿದೆ, ಅಲ್ಲಿ ನಾನು ಐದು ಡಬಲ್ ಕ್ರೋಷನ ತಗೊಂಡಿದ್ದೀನಿ. ಇಲ್ಲಿ ಲಾಸ್ಟಲ್ಲಿ ಈ ರೀತಿ ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ಲಾಕ್ ಮಾಡ್ಕೋಬಾರ್ದು, ಡೈರೆಕ್ಟಾಗಿ ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡ್ಕೋಬೇಕು ಆ ಎರಡು ಚೈನಿಗೆ. ಫುಲ್ಲು ಡಿಸೈನ್ ಕಂಪ್ಲೀಟ್ ಆಗುತ್ತಲ್ಲ ಅವಾಗ ಡೈರೆಕ್ಟಾಗಿ ಅಲ್ಲಿ ಲಾಕ್ ಮಾಡಿಕೊಂಡ್ರೆ ಆಯಿತು. ಎಂಡಿಂಗಲ್ಲಿ ಎರಡು ಇಲ್ಲ ಒಂದು ಮೂರು ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡಿದ್ರೆ ಡಿಸೈನ್ ಕಂಪ್ಲೀಟ್ ಆಗುತ್ತೆ. ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಡಿಸೈನ್ ಕಂಪ್ಲೀಟ್ ಆದಮೇಲೆ ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸ್ಯಾರಿಗೆ ಹಾಕಿದಾಗ ಇನ್ನೂ ಸೂಪರಾಗೆ ಕಾಣಿಸುತ್ತೆ ನೋಡಿ. ಬ್ಯಾಕ್ ಸೈಡ್ ಈ ಥರ ಬರುತ್ತೆ ನಮಗೆ ಡಿಸೈನು ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಫಿನಿಷಿಂಗು ತುಂಬ ನೀಟಾಗಿ ಬರುತ್ತೆ, ಬಿಗಿನರ್ಸ್ ಕೂಡ ಆರಾಮಾಗಿ ಮಾಡ್ಕೋಬೋದು. ತುಂಬ ಈಸಿಯಾಗಿರೋ ಡಿಸೈನು, ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ, ಆದರೆ ಫಿನಿಷಿಂಗ್ ಎಲ್ಲ ತುಂಬ ನೀಟಾಗಿ ಬರುತ್ತೆ. ಫ್ರೆಂಡ್ಸ್ ಇದಕ್ಕೆ ಕುಚ್ಚು ಬೇಕು ಅಂತ ಹೇಳಿದ್ರೆ ಕುಚ್ಚು ಕೂಡ ಕಟ್ಕೋಬೋದು. ಹಾಗೆ ನೋಡಿ, ಈ ರೀತಿ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಈ ಥರ ಡಿಸೈನ್ ಹಾಕಿದ್ದೆ, ಒಂದು ಸ್ಯಾರಿಗೆ ಫುಲ್ ಡಿಸೈನ್ ಹಾಕ್ಬಿಟ್ಟು ನೋಡಿ ಈ ಥರ ಕುಚ್ಚನ್ನ ಕಟ್ಕೊಂಡಿದ್ದೆ. ಈ ಥರ ಕುಚ್ಚು ಕೂಡ ಇದಕ್ಕೆ ಮಾಡ್ಕೋಬೋದು ನಾವು ಥ್ರೆಡ್ಡಲ್ಲಿ. ಈ ಥರ ರಿಂಗ್ ಬೀಡ್ಸ್ ಏನಿದೆ ಅದು ಸ್ಟೋನ್ ಇದು ಅದು, ಮತ್ತು ಕ್ರಿಸ್ಟಲ್ ಬೀಡ್ಸು, ಮತ್ತು ಕೆಳಗಡೆ ಕುಚ್ಚು ಥರ ಎಲ್ಲ ಕಟ್ಕೊಂಡು ಈ ಥರ ಕೂಡ ಮಾಡ್ಕೋಬೋದು, ಚೆನ್ನಾಗೇ ಕಾಣಿಸುತ್ತೆ ನೋಡಿ. ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಈ ರೀತಿ ಕುಚ್ಚು ಕಟ್ಟಿದ್ರೆ, ಇಲ್ಲಾಂದರೆ ಡೈರೆಕ್ಟಾಗಿ ಕೂಡ ನೀವು ಆ ಗ್ಯಾಪಿಗೆ ಕುಚ್ಚನ್ನ ಕಟ್ಕೋಬೋದು. ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು, ಫಿನಿಷಿಂಗ್ ಕೂಡ ಅಷ್ಟೇ ತುಂಬ ನೀಟಾಗಿ ಕಾಣಿಸುತ್ತೆ. ಇದಕ್ಕೆ ಚಾರ್ಜ್ ಬಂದು 400 ಇಂದ 500 ತನಕ ನಾವು ಚಾರ್ಜ್ ಮಾಡ್ಕೋಬೋದು. ಅದೇ ನಿಮಗೆ ಕುಚ್ಚು ಬೇಕು ಅಂತ ಹೇಳಿದ್ರೆ ಆ ಸ್ಯಾಂಟಿಂಗ್ ಆರ್ಚ್ ಸೆಂಟ್ರಲ್ಲಿ ನಾವು ಕುಚ್ಚನ್ನ ಕೂಡ ಕಟ್ಕೋಬೋದು, ಕುಚ್ಚು ಇಲ್ಲ ಅಂದರೂ ಕೂಡ ಚೆನ್ನಾಗೇ ಕಾಣಿಸುತ್ತೆ. ಫ್ರೆಂಡ್ಸ್ ಈ ಡಿಸೈನ್ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಥ್ಯಾಂಕ್ ಯು.